ಸನ್ಮಾನ್ಯ ಅಧ್ಯಕ್ಷೆ, ಇದು ಅತ್ಯಂತ ಗಹನವಾದಂತಹ ವಿಚಾರ. ರಾಜ್ಯವ್ಯಾಪಿ ಜವಾಬ್ದಾರಿಯ ಶಾಲಾ ಶಿಕ್ಷಣದ ವಿಚಾರದಲ್ಲಿ ಕೊಠಡಿಗಳ ಕೊರತೆ, ಶೌಚಾಲಯದ ಕೊರತೆ ಮತ್ತು ಹಲವಾರು ಹಳೆ ಕಟ್ಟಡಗಳು ದುರಸ್ತಿಯಾಗದೇನೆ ಬೀಳೋ ಪರಿಸ್ಥಿತಿನಲ್ಲಿದೆ. ಅವನ್ನ ತೆರವು ಮಾಡೋಕ್ಕೂ ಹಣ ಇಲ್ಲ ಇವತ್ತು ಇಲಾಖೆನಲ್ಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳ್ಬೇಕಂದ್ರೆ ಆ ಕೊಠಡಿಗಳಲ್ಲಿ ಇವತ್ತು ಶಾಲೆ ಮಾಡೋಕ್ಕಾಗದೇನೆ ಶಾಲೆಯಿಂದ ಆಚೆ ಪಾಠ ಪ್ರವಚನಗಳನ್ನ ಮಾಡ್ತಾ ಇರತಕ್ಕಂಥದ್ದನ್ನ ಸಾಕಷ್ಟು ಪತ್ರಿಕೆ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ. ಇವತ್ತು ಸಚಿವರು ಮುಖ್ಯಮಂತ್ರಿಗಳ ಹತ್ರ ಈ ವಿಚಾರದಲ್ಲಿ ಹೆಚ್ಚಿನ ಒಂದು ಚರ್ಚೆಯನ್ನು ವಿಸ್ತೃತವಾಗಿ ಮಾಡಿ ಅನುದಾನವನ್ನು ಪಡ್ಕೊಳ್ಳಿಲ್ಲ ಅಂತಂದ್ರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ನಾವು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಈ ಹಿಂದಿನ ವರ್ಷಗಳಲ್ಲಿ ಏನ್ ದಾಖಲಾತಿ ವಹಿಸಿದ್ದಾರೆ ನೀಡಿದ್ದಾರೆ ಅದರಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಒಂದೊಂದು ವರ್ಷಕ್ಕೆ ಇವತ್ತು 2020-21 ಕಳೆದ 3 ವರ್ಷದ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2 ವರ್ಷಗಳ ವಿಶೇಷ ಪ್ಯಾಕೇಜ್ ಶಾಲಾ ಕೊಠಡಿ ನಿರ್ಮಾಣ ಮತ್ತು ಮರು ನಿರ್ಮಾಣಕ್ಕಾಗಿ 190 ಕೋಟಿ ಮತ್ತು 69 ಕೋಟಿ ಅಂದ್ರೆ ಆಲ್ಮೋಸ್ಟ್ 188 ಕೋಟಿನ ಒಂದು ವರ್ಷಕ್ಕೆ ಶಾಲಾ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಪ್ರಾಥಮಿಕ ಶಿಕ್ಷಣ ಇದೊಂದು ಮಹತ್ತರವಾದಂತ ಒಂದು. ನಾವು ಒಂದು ವರ್ಷದಲ್ಲಿ ಈ ರೀತಿ ಕೊಟ್ಟದ್ದಾದ್ರೆ ನಾವು ಯಾವುದಕ್ಕೆ ಆದ್ಯತೆಯನ್ನು ನೀಡಬೇಕು? ಪ್ರಮುಖವಾಗಿ ಇವತ್ತು ಶಿಕ್ಷಣ, ಪ್ರಾಥಮಿಕ ಶಿಕ್ಷಣಕ್ಕೆ ನಾವು ಆದ್ಯತೆ ಕೊಡಲಿಲ್ಲ ಅಂದ್ರೆ ನಾವಿಲ್ಲಿ ಕುಳಿತಿರೋರೆಲ್ಲ ಆತ್ಮವಂಚನೆ ಮಾಡ್ಕೊಂಡಂಗೆ. ಹಿಂದಿನ ಸರ್ಕಾರ ತಪ್ಪು ಮಾಡಿರೋ ಅದಕ್ಕೆ ದಾಖಲೆ ಇದೆ, ನಾನು ಅವ್ರ ಮೇಲೆ ಆರೋಪ ಮಾಡಕ್ ಹೋಗಲ್ಲ. ಆದ್ರೆ ಈಗಲಾದ್ರೂ ನಾವು ಅದನ್ನ ಸರಿಪಡಿಸ್ಕೊಳ್ತಕ್ಕಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕಾಗಿದೆ. ನನ್ನ ಕ್ಷೇತ್ರದಲ್ಲಿ ನಾನು ಇವತ್ತು ಅಂಕಿಅಂಶಗಳ ಪ್ರಕಾರ ಅವ್ರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲಾ ಮಾಹಿತಿಗಳನ್ನು ನಾನು ಓದಕ್ ಹೋದ್ರೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ. 2021-22 ಕೂಡ 75 ಕೋಟಿ ಅಷ್ಟೇ, 2022-23 616 ಕೋಟಿ ಇಡೀ ಕರ್ನಾಟಕ ಕೊಟ್ಟರು ವಿಶೇಷ ಅನುದಾನ ಅಂತ ಕೊಟ್ಟಿದ್ದಾರೆ. 1 17 ವಿಧಾನಸಭಾ ಕ್ಷೇತ್ರಕ್ಕೆ, 4 ವಿಧಾನಸಭಾ ಕ್ಷೇತ್ರಕ್ಕೆ. ಹಾಗಾದ್ರೆ ಕರ್ನಾಟಕದಲ್ಲಿ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ವಿಶೇಷ ಅನುದಾನ ಗಮನಕ್ಕೆ ಬರಲಿಲ್ವಾ? ಇನ್ನು ಮುಂದುವರೆದು ಇವತ್ತು ಕೊಠಡಿ ದುರಸ್ತಿಗೆ ಪ್ರಶ್ನೆಗೆ ಇವತ್ತು 40 ಕೋಟಿ ಒಂದು ವರ್ಷ ಕೊಡ್ತಾರೆ ದುರಸ್ತಿಗೆ ಇಡೀ ಕರ್ನಾಟಕಕ್ಕೆ. ಅಧ್ಯಕ್ಷರೇ ಕರೆಕ್ಟ್, ಈಗ ಪ್ರಶ್ನೆ ಈಗ ನಿಮ್ದು ಈಗ ನಾನು ಪೂರ್ಣ ಪ್ರಮಾಣದ ಪ್ರಶ್ನೆಗಳಲ್ಲಿ ನಾನು ನಿಮ್ಮ ಮುಖಾಂತರ ಸರ್ಕಾರದ ಗಮನ ಸೆಳೆಯೋದು ನನ್ನ ಜವಾಬ್ದಾರಿ. ಯಾಕಂದ್ರೆ ಬರೀ ನನ್ನ ಕ್ಷೇತ್ರ ಒಂದೇ ಅಲ್ಲ, ಈಗ ಗ್ರಾಮೀಣ ಭಾಗದ ಎಲ್ಲಾ ಶಾಸಕರ ಸಮಸ್ಯೆ ಇದಾಗಿರೋದ್ರಿಂದ ಇದನ್ನ ಗಾನವಾಗಿ ನಾವು ಇವತ್ತು ಸಚಿವರಿಗೆ ನಾನು ಪ್ರಶ್ನೆ ಹಾಕ್ಲಿಲ್ಲ ಅಂತಂದ್ರೆ ಅವ್ರು ನಾನು ಪ್ರಶ್ನೆ ಹಾಕದೆ ಏನೋ ಉತ್ತರ ಕೊಟ್ಟರು ದಾಖಲಾತಿ ಇಟ್ಕೊಂಡು 2 ಪ್ರಶ್ನೆ ಕೇಳಿ ನಾನು ಆಚೆಗೆ ಹೋಗೋದಲ್ಲ. ಈ ವಿಚಾರದಲ್ಲಿ ನಾಳೆ ಬಜೆಟ್ ನಡೀತಾ ಇದೆ. ಆ ಬಜೆಟ್ನಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ, ಅದರಲ್ಲೂ ಮೂಲಭೂತ ಸೌಕರ್ಯಕ್ಕೆ, ಶೌಚಾಲಯ ಮತ್ತು ಕೊಠಡಿ ಇನ್ನೇನು ಬೇಡ. ಶಿಕ್ಷಕರದ್ದು ಬೇಗ ಇದ್ದಾರೆ, ನಾನು ಹೇಗೇನೋ ನಮಗೆ ಅತಿಥಿ ಶಿಕ್ಷಕರನ್ನು ಕೊಟ್ಟು ಹೇಗೆ ನಡೀತಾ ಇದೆ. ಈ ಸವಲತ್ತುಗಳನ್ನ ನಾವು ಕೊಡಲಿಲ್ಲ ಅಂದ್ರೆ ಶಾಲೆಗಳು ನಡೆಸಕ್ ಆಗಲ್ಲ ಅನ್ನೋದನ್ನ ಗಮನಕ್ಕೆ ತರೋದು. ಮತ್ತು ಇದರಲ್ಲಿ ನಾನು KPS ಶಾಲೆಗಳನ್ನ ಸಚಿವರಿಗೆ ಮೊದಲೇ ಒಂದೇ ಸರಿ ಕೇಳ್ಬಿಡ್ತೀನಿ, ಒಂದೇ ಸರಿ ಉತ್ತರ ಕೊಡಕ್ ಅವ್ರಿಗೆ ಅನುಕೂಲ ಆಗ್ಲಿ. ನಮ್ಮ ಅತ್ಯಂತ ಹಿಂದುಳಿದ ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ನಮ್ದು. ನಮಗೆ KPS ಶಾಲೆಗಳನ್ನ ಸ್ವಲ್ಪ ಹೆಚ್ಚುವರಿಯಾಗಿ ನಾನು ಕೊಡಿಸ್ಕೊಡ್ಬೇಕು ಅನ್ನೋದನ್ನ ನಾನು ಸಚಿವರಲ್ಲಿ ವಿನಂತಿ ಮಾಡ್ತಾ, ಮತ್ತು ಇವಾಗ ಅವರು ನಮಗೆ ಅನುದಾನ ಒದಗಿಸಿರೋದು 2020-21 ಮಳವಳ್ಳಿ ತಾಲೂಕಿಗೆ ಸದರಿ ಕಾಲೇಜು ದುರಸ್ತಿ ಕಾಮಗಾರಿಗಳೇ ಕೊಡಲೇ ಇಲ್ಲ. 2021-22 6 ಲಕ್ಷ ಇಡೀ ತಾಲೂಕು. 2021-22 ಅಮೃತ ಶಾಲಾ ಸೌಲಭ್ಯ ಯೋಜನೆ ಅಡಿ 36 ಲಕ್ಷ. 2022-23 ಇವತ್ತು 46 ಲಕ್ಷ ಕೊಟ್ಟರು, ಈಗ 1 ರೂಪಾಯಿ ಕೊಟ್ಟಿಲ್ಲ. ಯಾವ ರೀತಿಯಲ್ಲಿ ನಾವು ಆ ಒಂದು ಜವಾಬ್ದಾರಿನ ನಿರ್ವಹಿಸಬೇಕು? ಯಾರು ಬಂದು ನಮ್ಮನ್ನು ಕೇಳಿದಾಗ ನೋಡಿ ಸ್ವಾಮಿ ನಮ್ಮೂರು ಸ್ಕೂಲ್ ಹೀಗಿದೆ ಅಂತಂದಾಗ ಹೇಗೆ ನಾವು ಉತ್ತರ ಮಾಡೋದು? ಗ್ರಾಂಟ್ ಬೇಕೀಗ. ನಾನು ಅದಕ್ಕೋಸ್ಕರನೇ ನಾನು ಸಚಿವರಲ್ಲಿ ಕೇಳ್ತಾ ಇರೋದು ನಿಮ್ಮ ಮುಖಾಂತರ. ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ನಾನು ಏನು ಕೊಟ್ಟಿಲ್ಲ ಅಂತಾನೆ ಹೇಳ್ತಾ ಇದ್ದೀರಿ. ದಯಮಾಡಿ
ಅದನ್ನ ನೀವು ಆ ರೀತಿ ಉತ್ತರ ಕೊಡೋದು ಸರಿಯಲ್ಲ. ನಮಗೆ ಅನುದಾನದ ಅವಶ್ಯಕತೆ ಬೇರೆ ವಿಚಾರ ಅಲ್ಲ, ಇದು ಮೋದಿನ ವಿಚಾರ ಅಲ್ಲ, ಇದು ಆಯ್ತು ಅತಿ ಜರೂರ್ ಆಗಿ ನಮಗೆ ಮಂಜೂರಾಗಬೇಕಾದದ್ದು. ಪ್ರಾಮಾಣಿಕವಾಗಿ ಸಚಿವರಿದ್ದಾರೆ, ಅವರಲ್ಲಿ ನಾನು ನನ್ನ ಸಮರ್ಪಕವಾದಂತ ಉತ್ತರವನ್ನು ನಾನು ಬಯಸ್ತಾ ಇದ್ದೇನೆ. ತಮ್ಮ ಮುಖಾಂತರ ಮಂತ್ರಿಗಳೇ ಸನ್ಮಾನ್ಯ ಅಧ್ಯಕ್ಷರ, ಒಂದ್ ನಿಮಿಷ ಮಾನ್ಯ ಅಧ್ಯಕ್ಷರ, ಸನ್ಮಾನ್ಯ ಶಾಸಕರು ಏನು ಹೇಳಿದ್ರು, ನರೇಂದ್ರ ಸ್ವಾಮಿಯವರು ಕಳೆದ ಬಾರಿ ನಮ್ಮ ಪಕ್ಷ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯಾದಂತ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಶಿಕ್ಷಣ ಸಚಿವರಾದಂತ ನಾಗೇಶ್ ಅವರು ಅತಿ ಹೆಚ್ಚು ವಿವೇಕ ಕೊಠಡಿಗಳನ್ನ ನನ್ನ ಕ್ಷೇತ್ರದಲ್ಲಿ 50 ಕೊಠಡಿಗಳನ್ನ ಕಟ್ಟಿ ನಿರ್ಮಾಣ ಮಾಡಿಸಿ ಇವತ್ತು ಅದರ ಉದ್ಘಾಟನೆಯನ್ನ ನಾವು ಮಾಡಿದ್ದೇವೆ. ಎಲ್ಲೂ ಕ್ಷೇತ್ರದಲ್ಲಿ ಸರಿ ನೀವೇನಂತ ಅನುದಾನ ಬೇಕಾ ಬೇಡ ಅಲ್ಲ, ಮಾನ್ಯ ಅಧ್ಯಕ್ಷರ ನರೇಂದ್ರ ಸ್ವಾಮಿ ಅವರು ಶಾಸಕರು ಮೊನ್ನೆ ಏನ್ ಹೇಳಿದ್ರು ಸರ್, ಮೊನ್ನೆ ಏನ್ ಹೇಳಿದ್ರು ಭಾಷಣ ಬಗ್ಗೆ ಸುಳ್ಳು ಹೆಂಗ್ ಹೇಳಿದ್ರು, ಯಾಕೆ ಹೇಳಿದ್ರು ಅನ್ನುವಂಥದ್ದನ್ನ ಕೇಳಿದ್ದಾರೆ. ಇವತ್ತು ಅವರೇ ಹೇಳ್ತಾ ಇದ್ದಾರಲ್ಲ, ಆಯ್ತು ಅವರೇ ಸನ್ಮಾನ್ಯ ಸಭಾಧ್ಯಕ್ಷರ ಅತಿ ಹೆಚ್ಚು ಮಾತಾಡ್ತಾ ಈಗ ಪ್ರಶ್ನೆ ಕೇಳಿದ್ದಾರೆ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅವರದು ಮತ್ತು ಸನ್ಮಾನ್ಯ ಅತಿ ಹೆಚ್ಚು ಹಣ ಕೊಟ್ಟಿದ್ದು ಯಾರಿಗೆ ಉತ್ತರ ಕೇಳ್ತೀವಿ, ನೀವು ಮಂತ್ರಿ ಉತ್ತರ ಕೊಡಿ. ಮತ್ತೆ ಅಲ್ಲ ಅವ್ರು ಮಾತಾಡಿ ಕೂತ್ಕೊಳ್ಳಿ, ಆಯ್ತು ಕೂತ್ಕೊಳ್ಳಿ. ಅಲ್ಲ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಕ್ಲಾಸ್ ರೂಮ್ಗಳನ್ನ ಒಂದೇ ವರ್ಷದಲ್ಲಿ ಕೊಟ್ಟಂತ ಶ್ರೇಯಸ್ ಯಾರಿಗೆ ಇತ್ತಂದ್ರೆ ಅದು ಬಸವರಾಜ ಬೊಮ್ಮಾಯಿ ಅವರಿಗೆ. ಇಡೀ ರಾಜ್ಯದಲ್ಲಿ ಮಾತ್ರ ಸೇಮರವಾಗಿ ಎಲ್ಲಾ ಕಡೆ ಕ್ಷೇತ್ರ ಕಷ್ಟ ಕೊಟ್ಕೊಂಡಿರಿ, ಇಲ್ಲಿ ಒಂದು ಕ್ಷೇತ್ರಗಳಿಗೆ ಅಷ್ಟೇ.